ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಗದೊಂದು ತಿಂಗಳು ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 1ನೇ ತಾರೀಕು ಗುರುವಾರ. ಇನ್ನು ಅರ್ಧ ಗಂಟೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಿನ್ನೆ ಆಗಿರುವಂತಹ ವಿದ್ಯಮಾನಗಳು ಇವತ್ತು ನಡೆಯುವ ಸುದ್ದಿಗಳನ್ನು 30 ನಿಮಿಷ 30 ಸುದ್ದಿಗಳನ್ನಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ನಿಮ್ಮ ಜೊತೆ ಹರೀಶ್ ನಾಗರಾಜು ಶರ್ಮಾಣ. ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮುರುಘಾಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ವಾಮೀಜಿ ಪಾಲಿಗೆ ನಿರ್ಣಾಯಕ ದಿನ. ಇವತ್ತು ಮುರುಘಾಶ್ರೀಗಳ ನಿರೀಕ್ಷಣಾ ಜಾಮೀನು ಅರ್ಜಿ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಪೋಕ್ಸೋ ಕೇಸ್ನಲ್ಲಿ ಶ್ರೀಗಳಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲವಾ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಗದೆ ಹೋದರೆ ಪೊಲೀಸರು ಪೋಕ್ಸೋ ಕೇಸ್ನಲ್ಲಿ ಬಂಧಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಚಿತ್ರದುರ್ಗ ಜಿಲ್ಲಾ ಕೋರ್ಟ್ನಲ್ಲಿ ಮುರುಘಾಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ ಶ್ರೀಗಳಿಗೆ ಸಂಕಷ್ಟ ಎದುರಾಗುತ್ತೆ. ಅಷ್ಟೇ ಅಲ್ಲ, ಶ್ರೀಗಳು ಪೋಕ್ಸೋ ಕೇಸ್ನಲ್ಲಿ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ. ಸಂತ್ರಸ್ತ ವಿದ್ಯಾರ್ಥಿನಿಯರು ಈಗಾಗಲೇ ಸಿಆರ್ಪಿಸಿ 164 ನಡಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಎದುರು ಸುದೀರ್ಘ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ಪೊಲೀಸರಿಗೆ ಕೋರ್ಟ್ನಿಂದ ಸಿಆರ್ಪಿಸಿ 164 ಹೇಳಿಕೆ ವರದಿ ಸಿಗುತ್ತೆ. ವರದಿಯನ್ನು ಆಧರಿಸಿ ಸ್ವಾಮೀಜಿಗಳು ವಿಚಾರಣೆಗೆ ನೋಟಿಸ್ ಕೂಡ ಕೊಡಬಹುದು. ವರದಿ ಆಧರಿಸಿ ನಿರೀಕ್ಷಣಾ ಜಾಮೀನು ಅರ್ಜಿಗೂ ಕೂಡ ತಕರಾರು ಹಾಕುವ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಕೋರ್ಟ್ ತೀರ್ಪಿನತ್ತ ಇಡೀ ರಾಜ್ಯದ ಚಿತ್ತ ಇವತ್ತಿನಿಟ್ಟಿದೆ. ಒಂದು ವೇಳೆ ಮುರುಘಾಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಮುರುಘಾಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ಗೆ ರಾಷ್ಟ್ರೀಯ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ. ಪ್ರಕರಣದ ಸಂಪೂರ್ಣ ವರದಿ ನೀಡಬೇಕು ಅಂತ ಎನ್ಸಿಪಿಸಿಆರ್ ಚಿತ್ರದುರ್ಗ ಪೊಲೀಸರಿಗೆ ಡೆಡ್ಲೈನ್ ಕೊಟ್ಟಿದೆ. ಆರೋಪಿಯ ವಿರುದ್ಧ ಪೊಲೀಸರು ಕೈಗೊಂಡ ಕ್ರಮ ಏನು, ಸಂತ್ರಸ್ತ ಬಾಲಕಿಯರ ಪ್ರಸ್ತುತ ಸ್ಥಿತಿ ಹೇಗಿದೆ, ಪ್ರಸ್ತುತ ಪ್ರಕರಣ ಯಾವ ಹಂತದಲ್ಲಿದೆ, ಸಂತ್ರಸ್ತ ಬಾಲಕಿಯರಿಂದ ದಾಖಲಿಸಿಕೊಂಡ ಸಿಆರ್ಪಿಸಿ 164 ಹೇಳಿಕೆ ಏನು, ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ನೀಡಬೇಕು ಅಂತ ರಾಷ್ಟ್ರೀಯ ಮಕ್ಕಳ ಆಯೋಗ ಖಡಕ್ ಸೂಚನೆ ಕೊಟ್ಟಿದೆ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗ್ತಿದ್ದ ಹಾಗೆಯೇ ನಾಪತ್ತೆಯಾಗಿದ್ದ A4 ಆರೋಪಿ ಪರಮಶಿವಯ್ಯ ಮಠದ ಹತ್ರ ಪ್ರತ್ಯಕ್ಷರಾಗಿದ್ದಾರೆ. ಇಷ್ಟು ದಿನ ನಾಪತ್ತೆಯಾಗಿದ್ದ ಆರೋಪಿಗಳು ಒಬ್ಬೊಬ್ಬರೇ ಮುರುಘಾ ಮಠದಲ್ಲಿ ಪ್ರತ್ಯಕ್ಷರಾಗ್ತಿದ್ದಾರೆ. ಆರೋಪಿ ಪರಮಶಿವಯ್ಯ ಮಠದಲ್ಲಿ ಓಡಾಡೋ ದೃಶ್ಯ ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಮಠದಲ್ಲೇ ಪೊಲೀಸರು ಇದ್ದರೂ ಆರೋಪಿಗಳನ್ನು ಬಂಧಿಸಿಲ್ಲ. ಬಂಧಿಸೋದು ಇರಲಿ, ಬಾಲಕಿಯರ ಸ್ಟೇಟ್ಮೆಂಟ್ ಬಳಿಕವೂ ಯಾರೊಬ್ಬರ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿಲ್ಲ. ಪೊಲೀಸರ ಮುಂದೆ ಆರೋಪಿಗಳು ರಜಾರಶ್ವಗೌಡಾಡ್ತಿದ್ದಾರೆ. ಪೊಲೀಸರ ನಡೆ ಹಲವು ಅನುಮಾನಗಳಿಗೆ ಕೂಡ ಎಡೆಮಾಡಿಕೊಂಡಿದೆ. ಮುರುಘಾಶ್ರೀಗಳ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ತು. ಮತ್ತೊಂದು ಪ್ರಕರಣದ ಪ್ರಮುಖ ಆರೋಪಿ ಬಸವರಾಜನ್ಗೆ ಶ್ರೀಗಳೇ ಕಾನೂನು ಶ್ರೀರಕ್ಷೆ ನೀಡುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಪೋಕ್ಸೋ ಪ್ರಕರಣದ ಮೊದಲ ಆರೋಪಿಯನ್ನೇ ಪೊಲೀಸರು ಬಂಧಿಸಿಲ್ಲ. ಈಗಾಗಲೇ ಇಬ್ಬರು ಸಂತ್ರಸ್ತರ ಬಾಲಕಿಯರಿಂದ ಸಿಆರ್ಪಿಸಿ 164 ಹೇಳಿಕೆ ದಾಖಲಾಗಿದೆ. ಹೇಳಿಕೆ ಆಧರಿಸಿ ನಿನ್ನೆಯೇ ಬಂಧನವಾಗಬೇಕಿತ್ತು, ಆದರೂ ಪೊಲೀಸರು ಬಂಧನ ಪ್ರಕ್ರಿಯೆಯನ್ನೇ ನಡೆಸಿಲ್ಲ. ಇದೇ ಅಂಶ ಈಗ ಬಸವರಾಜನ್ಗೆ ವರವಾಗಲಿದೆಯಾ ಅನ್ನೋ ಅನುಮಾನ ಮೂಡಿದೆ. ಯಾಕೆಂದರೆ ಈಗಾಗಲೇ ಸಾಕ್ಷಿ ಕಲೆ ಹಾಕಿದರೂ ಶ್ರೀಗಳ ಬಂಧನವಾಗಿಲ್ಲ. ಹೀಗಾಗಿ ಬಸವರಾಜನ್ ಬಂಧನವೂ ಸದ್ಯಕ್ಕೆ ಅನುಮಾನ ಅಂತ ಹೇಳಲಾಗ್ತದೆ. ಮುರುಘಾಮಠಕ್ಕೆ ಚಿತ್ರದುರ್ಗ ಪೊಲೀಸರು ತಡರಾತ್ರಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದರು. ರಾತ್ರಿ 11 ಗಂಟೆ ಸುಮಾರಿಗೆ 25 ಹೆಚ್ಚುವರಿ ಸಿಬ್ಬಂದಿಯನ್ನು ಮಠದ ಹತ್ರ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಮುರುಘಾಮಠಕ್ಕೆ ಬಂದು ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿ ಭದ್ರತೆ ಕೊಟ್ಟಿದ್ದಾರೆ. ಮಠದ ಸುತ್ತಲೂ ಪೊಲೀಸರೇ ಇದ್ದದನ್ನು ಕಂಡು ಭಕ್ತರು ಮಠದಲ್ಲಿದ್ದವರು ಕೆಲ ಕಾಲ ಆತಂಕಕ್ಕೀಡಾಗಿದ್ದರು. ಮುರುಘಾಮಠದ ಹಾಸ್ಟೆಲ್ ಬಾಲಕಿಯರನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಾಸ್ಟೆಲ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟರು. ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ಎಲ್ಲರಿಗೂ ಭಯ ಆಗ್ತಿದೆ, ಮಠದ ಸುತ್ತಲೂ ಪೊಲೀಸರನ್ನು ನೋಡಿ ನಮಗೆ ಆತಂಕ ಆಗ್ತಾ ಇದೆ, ಹೀಗಾಗಿ ನಾವು ಹಾಸ್ಟೆಲ್ನಲ್ಲೇ ಇರಲ್ಲ, ಮನೆಗೆ ಕಳಿಸ್ಕೊಪ್ಪಿಡಿ ಅಂತ ಗೋಗರದ್ರಂತೆ. ಹೀಗಾಗಿ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿನಿಯರನ್ನ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ರಿಯಾಕ್ಟ್ ಮಾಡಿದರು. ಮಾದಾರ ಚೆನ್ನಯ್ಯ ಶ್ರೀಗಳು ಅನ್ಯಾಯಕ್ಕೊಳಗಾದ ದಲಿತ ಸಂತ್ರಸ್ತೆ ಪರ ಇಲ್ಲ ಅಂತ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಶ್ರೀಗಳು. ಅದು ನಮ್ಮ ಗಮನಕ್ಕೂ ಬಂದಿದೆ, ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದ್ದರೆ ಅವರಿಗೆ ನ್ಯಾಯ ಸಿಗಲಿ, ಇದು ನಮ್ಮ ಪ್ರಾಮಾಣಿಕ ಮಾತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದೆ, ಕಾನೂನು ಪ್ರಕಾರ ತೀರ್ಪು ಬರೋವರೆಗೂ ಕಾಯಬೇಕಾಗಿದೆ. ಬಾಲಕಿಯರಿಗೆ ಅನ್ಯಾಯವಾಗಿದ್ದರೆ ನ್ಯಾಯ ಸಿಗಲಿ ಎಂದರು ಶ್ರೀಗಳು. ಪೀಠಾಧ್ಯಕ್ಷರ ಒಂದು ಏನು ವಿವಾದ ಆರಂಭವಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ದಿವಸ ಮಠ ಮತ್ತು
ಪರಂಪರೆ ಜೊತೆಗಿರ್ತೀವಿ ಅಂತ ಹೇಳಿದ್ವಿ. ಇದನ್ನ ಅನೇಕ ಜನರು ಮಠ ಮತ್ತು ಪರಂಪರೆ ಜೊತೆಗಿರ್ತಾರೆ. ಅಲ್ಲಿ ಅನ್ಯಾಯಕ್ಕೊಳಗಾಗಿರುವಂಥ ದಲಿತ ಬಾಲಕಿಯರಿಗೆ ಬೆಂಬಲವಾಗಿಲ್ಲ ಅನ್ನುವಂಥ ಒಂದು ಬೇರೆ ರೀತಿಯ ವ್ಯತಿರಿಕ್ತವಾಗಿರುವಂಥ ಪ್ರಚಾರವನ್ನು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಈ ಬಾಲಕಿಯರು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನ್ಯಾಯಾಲಯದ ಮೆಟ್ಟಿಲಿನಲ್ಲಿದೆ. ಕಾನೂನು ಪ್ರಕಾರವಾಗಿ ಏನು ತೀರ್ಪು ಬರುತ್ತೆ ಅಲ್ಲಿವರೆಗೂ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗಿದೆ. ನಾವು ಸಂಪೂರ್ಣವಾಗಿ ಅವರಿಗೆ ಕಾಳಜಿಯಿಂದ ಮುಕ್ತ ಮನಸ್ಸಿನಿಂದ ಅವರ ಪರವಾಗಿ ಇದ್ವಿ ಅನ್ನೋಂಥದ್ದನ್ನು ತಿಳಿಸ್ತೇವೆ. ಮುರುಘಾ, ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅದ್ಧೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡಿದರು. ಪಾಲಿಕೆ ರಾಣಿ ಚೆನ್ನಮ್ಮ ಗಣೇಶೋತ್ಸವ ಮಹಾಮಂಡಳಿ ಸಮಿತಿಗೆ ಗಣೇಶೋತ್ಸವದ ಜವಾಬ್ದಾರಿಯನ್ನು ಕೊಟ್ಟಿತ್ತು. ನಿನ್ನೆ ಬೆಳಗ್ಗೆನೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಈದ್ಗಾ ಮೈದಾನಕ್ಕೆ ಬಂದರು, ಗಣೇಶನ ದರ್ಶನ ಪಡೆದರು. ರಾತ್ರಿ ಈದ್ಗಾ ಮೈದಾನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ನಿನ್ನೆ ರಾತ್ರಿ 12 ಗಂಟೆಗೆ ಅಲ್ಲಿಂದ ನಮಗೆ ಇಲ್ಲಿ ತನಕ ಆನಂದದ ಸಂಗತಿ, ಸಿಹಿ ಸುದ್ದಿ ಸಿಕ್ಕಿದ್ದು ನ್ಯಾಯಾಲಯದ ಮೂಲಕ. ಸೊ ನ್ಯಾಯಾಲಯ ಇವತ್ತು ಯಾರು ಗಣೇಶನ ಪ್ರತಿಷ್ಠಾಪನೆಗೆ ವಿರೋಧ ಮಾಡಿದ್ರು ಅವರಿಗೆ ಛೀಮಾರಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇದು ಜಾಗದ ವಿಚಾರ ಅಲ್ಲ, ವಿಷಯ ಅಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಜಾಗ ಮೈದಾನ ಸರ್ಕಾರದ್ದು, ಸರ್ಕಾರ ನಿರ್ಣಯಕ್ಕೆ ಬದ್ಧ ಆಗಿದೆ ಅಂತನ್ನುವಂಥದ್ದು ಸ್ಪಷ್ಟವಾದಂಥ ನಿಲುವನ್ನು ಹೇಳಿ ಪರಿಣಾಮದಿಂದ ಇವತ್ತು ಗಣೇಶ ಪ್ರತಿಷ್ಠಾಪನೆಯಾಗಿದೆ. ಇದೊಂದು ಅತ್ಯಂತ ಐತಿಹಾಸಿಕವಾದಂಥ ದಿನ ಅಂತ ನಾನು ಹೇಳ್ತೀನಿ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಪೊಲೀಸರ ವಿರೋಧದ ನಡುವೆಯೂ ಸಾವರ್ಕರ್ ಬ್ಯಾನರ್ ಅಳವಡಿಸಲಾಗಿದೆ. ಈದ್ಗಾ ಮೈದಾನದಲ್ಲಿ ಹಿಂದೂ ಕಾರ್ಯಕರ್ತರು ಗಣೇಶ ಪ್ರತಿಷ್ಠಾಪನೆ ಮಾಡಿದ ಪೆಂಡಾಲ್ನಲ್ಲಿ ವೀರ ಸಾವರ್ಕರ್ ಹಾಗೂ ಬಾಲ ಗಂಗಾಧರನ್ ತಿಲಕ್ ಇರುವ ಬ್ಯಾನರ್ ಅಳವಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಣೇಶ ಮೂರ್ತಿ ಬಿಟ್ಟು ಬೇರೆ ಯಾವ ಮೂರ್ತಿ ಭಾವಚಿತ್ರ ಅಳವಡಿಸದಂತೆ ಷರತ್ತು ವಿಧಿಸಿತ್ತು. ಆದರೆ ಪಾಲಿಕೆ ಷರತ್ತನ್ನು ಗಾಳಿಗೆ ತೋರಿ ಹಿಂದೂ ಕಾರ್ಯಕರ್ತರು ಸಾವರ್ಕರ್ ಬಾಲ ಗಂಗಾಧರ ತಿಲಕ್ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಸಾವರ್ಕರ್ ಸ್ವತಂತ್ರ ವೀರ, ಗಣೇಶೋತ್ಸವದಲ್ಲಿ ಸಾವರ್ಕರ್ ಫೋಟೋ ಅಳವಡಿಸಿದ್ರೆ ತಪ್ಪೇನೋ ಅಂತ ಹಿಂದೂ ಪರ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು. ದೇಶ ವಿರೋಧಿನ ಯಾಕೆ ಸಾವರ್ಕರ್ ಫೋಟೋ ಹಾಕ್ಬಾರ್ದು? ಏನು ಸಾವರ್ಕರ್ನ ಈ ದೇಶದ್ರೋಹಿ ಅಂತ ಏನೋ ಯಾವ್ದಾದ್ರು ನ್ಯಾಯಾಲಯ ಡಿಕ್ಲೇರ್ ಮಾಡಿದ್ಯಾ? ಈ ದೇಶದ ಸರ್ಕಾರ ಏನಾದ್ರು ಅಂದ್ರೆ ಸಾವರ್ಕರ್ನ ದೇಶದ್ರೋಹಿ ಅಂತ ಏನೋ ನಿರ್ಣಯ ಮಾಡಿದ್ಯಾ? ಯಾಕೆ ಸಾವರ್ಕರ್ ಫೋಟೋ ಹಾಕ್ಬಾರ್ದು? ಸಾವರ್ಕರ್ ಕಂಡ್ರೆ ಯಾಕೆ ಭಯ ಎಲ್ಲರಿಗೂ? ಏನ್ ತೊಂದರೆ ಇದೆ ಸಾವರ್ಕರ್ನ ಹಾಕಿದ್ರೆ? ನೋಡಿ, ಸ್ವಾತಂತ್ರ ವೀರ ಸಾವರ್ಕರ್, ಯಾರಿಗಾದ್ರೂ ಸ್ವಾತಂತ್ರ ವೀರ ಅಂತ ಏನಾದ್ರೂ ಹೆಸರಿದ್ರೆ ಕೇವಲ ಸಾವರ್ಕರ್ಗೆ ಮಾತ್ರ ಇರೋದು. ಅವ್ರ ಬಿಟ್ಟು ಯಾರಿಗೋ, ಗಾಂಧಿಗೆ, ನೆಹರುಗೆ, ಯಾವನಿಗೋ ಇನ್ನೊಬ್ಬನಿಗೆ ಇಲ್ಲ. ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಬದಲು ಸಾವರ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಘ್ನ ನಿವಾರಕ ಗಣೇಶ ಬಾಲ ಗಂಗಾಧರ ತಿಲಕರ ವೇಷದಲ್ಲಿದ್ದರೆ ಅವರ ಪಕ್ಕದಲ್ಲಿ ಸಾವರ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶ ಪೆಂಡಾಲ್ನಲ್ಲಿ ಸಾವರ್ಕರ್ ಹೋರಾಟ ಬಿಂಬಿಸುವ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಚಿಕ್ಕಮಗಳೂರಿನ ಎನ್ಆರ್ಪುರ ಪಟ್ಟಣದ ರಾಜೀವ್ ನಗರದ ಗಣಪತಿ ಸೇವಾ ಸಮಿತಿಗೆ ಮುಸ್ಲಿಂ ಮಹಿಳೆ ಅಧ್ಯಕ್ಷೆಯಾಗಿದ್ದು ಗಣಪತಿಯನ್ನ ಕೂರಿಸಿ ಅದ್ಧೂರಿಯಾಗಿ ಹಬ್ಬ ಆಚರಣೆ ಮಾಡಿದರು. ಗಣಪತಿಗೆ ಪೂಜೆ ಮಾಡಿ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ಜುಬೇದಾ ಅವರು ಸಮುದಾಯದ ಕಟ್ಟುಪಾಡುಗಳನ್ನು ವಿರೋಧಿಸಿ ಕಳೆದ 2 ದಶಕಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಹಬ್ಬ ಇದ್ದಾಗ ಉರುಸು ಗ್ಯಾರವಿ ಹಬ್ಬಗಳನ್ನ ನಾವು ಇಲ್ಲಿ ಮಾಡಿದಾಗ ಹಿಂದೂ ಮಕ್ಕಳುಗಳೆಲ್ಲರೂ ಬಂದು ನಮ್ಗೆ ಸಹಾಯವನ್ನು ಮಾಡ್ತಾರೆ. ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ.
ವಿದ್ಯಾ ಗಣಪತಿ ಕೀ ಜೈ. ನಮ್ಮ ಮುಂದಿರುವ ಮಕ್ಕಳಿಗೆ ಯುವ ಪೀಳಿಗೆಗೆ ಜಾತಿ ಮತಗಳ ಬಗ್ಗೆ ದ್ವೇಷ ಭಾವನೆಯನ್ನು ತುಂಬಿಸಬಾರದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು. ಭಾರತ ದೇಶದಲ್ಲಿ ನಾವು ಹುಟ್ಟಿರುವುದೇ ಒಂದು ಹೆಮ್ಮೆ. ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂತಹ ನಮ್ಮ ದೇಶದಲ್ಲಿ ಕೋಮು ಗಲಭೆ ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ನಾವೆಲ್ಲ ಒಟ್ಟಾಗಿ ಈ ಹಬ್ಬವನ್ನು. ಇನ್ನು ಬಾಗಲಕೋಟೆಯಲ್ಲಿ ಗಣಪತಿ ಪ್ರತಿಷ್ಠಾನ ಕಾರ್ಯ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಿಂಬಿಸಿದೆ, ಬೆಸೆದಿದೆ. ಗಣೇಶನಿಗೆ ಹಿಂದೂ ಮುಸ್ಲಿಂ ಯುವಕರು ಅಕ್ಷತೆ ಹಾಕಿ ಆರತಿ ಬೆಳಗ್ಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿದರು. ಪೂಜೆ ಆದಮೇಲೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮ ಪಟ್ಟರು ಹಿಂದೂ ಮುಸ್ಲಿಂ ಯುವಕರು. ಈ ಮೂಲಕ ಭಾವೈಕ್ಯತೆಯನ್ನು ಸಾರಿದರು. ಅಷ್ಟೇ ಅಲ್ಲ, ಗಣೇಶ ವಿಸರ್ಜನೆ ವೇಳೆ ಹಿಂದೂ ಮುಸ್ಲಿಂ ಯುವಕರು ಒಟ್ಟಿಗೆ ಹೆಜ್ಜೆ ಹಾಕಿ ಸಂಭ್ರಮ ಪಟ್ಟ ದೃಶ್ಯ ಕೂಡ ಕಂಡುಬಂದಿದೆ. ಹೌದು, ದೇಶದಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದೆ. ಜನ ವಿವಿಧ ರೀತಿಯ ಗಣೇಶಗಳನ್ನು ಪ್ರತಿಷ್ಠಾಪನೆ ಕೂಡ ಮಾಡಿ ಪೂಜೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಪೊಲೀಸ್ ಗಣೇಶ ಎಲ್ಲರ ಕಣ್ಮನ ಸೆಳಿತಾ ಇದೆ. ಮುಂಬೈನ ವಿಲೇಪಾರ್ಲೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಗಣೇಶನನ್ನು ಕೂರಿಸಲಾಗಿದೆ. ಈ ಮೂಲಕ ಪೊಲೀಸರು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಅಪ್ಪು ಅಭಿಮಾನಿಗಳ ವಿಶೇಷ ರೀತಿಯಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದರು. ಗಣೇಶ ವಿಗ್ರಹ ಹೊತ್ತ ಟ್ರ್ಯಾಕ್ಟರ್ಗೆ ಅಪ್ಪು ಬ್ಯಾನರ್ ಕಟ್ಟಿ ಅಭಿಮಾನಿಗಳು ಬೊಂಬೆ ಹೇಳುತ್ತೈತೆ ಹಾಡಿಗೆ ಹೆಜ್ಜೆ ಹಾಕಿದರು. ಅಷ್ಟೇ ಅಲ್ಲ, ಅಪ್ಪು ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದು ಯುವಕರು ಕುಣಿದು ಕುಪ್ಪಳಿಸಿದರು. ಕೋಲಾರಕ್ಕೆ ಹೋಗೋಣ. ಕೋಲಾರ ಸಿಟಿನಲ್ಲಿ ಎಂ ಜಿ ರಸ್ತೆಯಲ್ಲಿ ಲೋಕಮಾನ್ಯ ತಿಲಕ್ ಬಳಗದಿಂದ 25 ಅಡಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದರು. ಎಸ್ ಎನ್ ಆರ್ ಸರ್ಕಲ್ನಲ್ಲಿ ಅಖಂಡ ಭಾರತ ಮಹಾಸಭಾದಿಂದ ಈ ಗಣೇಶನ ಕೂರಿಸಿದ್ದಾರೆ. ವೀರ ಸಾವರ್ಕರ್ ಫೋಟೋ ಇರಿಸಿ ಗಣೇಶೋತ್ಸವಕ್ಕೆ ಚಾಲನೆ ಕೊಟ್ಟರು. ಮಳೆ ಸುದ್ದಿ. ಬೆಂಗಳೂರಿನ ಮಳೆ ಅವಾಂತರದ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಭೆ ನಡೆಸಿದರು. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಂಪೂರ್ಣ ಮಾಹಿತಿ ಪಡ್ಕೊಂಡ್ರು. ಇವತ್ತು ಮಧ್ಯಾಹ್ನ 3 ಕಾಲಿಗೆ ತಾವೇ ಖುದ್ದಾಗಿ ರೌಂಡ್ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೆಲ್ಲಿ ಹೆಚ್ಚು ಹಾನಿಯಾಗಿದೆಯೋ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಾಗೆಯೇ ಈ ಮಧ್ಯೆ ಮಳೆ ಬಂದ ಕಾರಣಕ್ಕೆ ಫ್ಲೈಓವರ್ ಕೆಳಗಡೆ ವಾಹನ ನಿಲ್ಲಿಸಿಕೊಂಡು ನಿಂತಿದ್ದರೆ ಪೊಲೀಸರು ಕೇಸ್ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ. ವಿನ್ಸರ್ ಮ್ಯಾನರ್ ಬ್ರಿಡ್ಜ್, ನಾಯಂಡಹಳ್ಳಿ ಬ್ರಿಡ್ಜ್, ಅಂಡರ್ಪಾಸ್ ಸೇರಿದಂತೆ ಎಲ್ಲೂ ಕೂಡ ಅಂಡರ್ಪಾಸ್ ಕೆಳಗಡೆ ನಿಲ್ಲಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ಕಳೆದ ಒಂದು ವಾರದಿಂದ ಬಿದ್ದಿರುವಂಥ ಮಳೆಯಿಂದ ಹಲವಾರು ಪ್ರದೇಶಗಳಲ್ಲಿ ಭಾಳಷ್ಟು ಮನೆಗೆ ನೀರು ನುಗ್ಗಿ, ಲೇಔಟ್ಗಳಿಗೆ ನೀರು ನುಗ್ಗಿ ಭಾಳಷ್ಟು ತೊಂದರೆ ಆಗಿರುವಂಥದ್ದು. ಕೆಲವು ಪ್ರಮುಖ ರಸ್ತೆಗಳ ಮೇಲೆ ನೀರು ನಿಂತು ವಾಹನ ಸಂಚಾರಕ್ಕೆ ಕೂಡ ತೊಂದರೆ ಆಗಿದೆ. ಯಾವ್ಯಾವುದು ತಡೆ ಉಂಟು ಮಾಡಿದೆ ನೀರು ಹರಿಯೋದಕ್ಕೆ, ಅವುಗಳಿಂದ ಸಂಪೂರ್ಣವಾಗಿ ಕ್ಲಿಯರ್ ಮಾಡಬೇಕು. ಪ್ಯಾರಲಲ್ಲಾಗಿ ಪೈಪ್ಲೈನ್ ಹಾಕಬೇಕು ಮತ್ತು ಆ ಓವರ್ ಆರ್ ರೋಡಲ್ಲಿ ನಿಂತಿರುವ ನೀರನ್ನು ಸಂಪೂರ್ಣವಾಗಿ ಡ್ರೈನ್ಔಟ್ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ನಾನು 3:30 ಈ ಪ್ರಮುಖವಾಗಿರುವಂಥ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲಿ ನಾನು ವಿಸಿಟ್ ಮಾಡ್ತೇನೆ ಮತ್ತು ಅಧಿಕಾರಿಗಳ ಜೊತೆಗೆ ಪರೀಕ್ಷೆ ಮಾಡಿ ಅಲ್ಲೇ ಸೂಚನೆಯನ್ನು ಕೆಲವು ಕೊಡ್ತೇವೆ. ಬೆಂಗಳೂರಿನಲ್ಲಿ ಕಳೆದ ಚಿಕ್ಕಮಗಳೂರಿನ ಕಡೆ ನೋಡಿದ್ರೆ ಅಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾನೇ ಇದೆ. ಮಳೆ ಅಬ್ಬರಕ್ಕೆ ಕೊಪ್ಪ ತಾಲೂಕಿನ ಜೈಪುರ ಗ್ರಾಮದಲ್ಲಿ ರಸ್ತೆಗಳು ನದಿ ಥರ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ಗುಡ್ಡದ ಮೇಲಿಂದ ನೀವು ನೋಡ್ತಿರೋ ದೃಶ್ಯ, ಜೈಪುರ ಗ್ರಾಮಕ್ಕೆ ನೀರು ಜೊತೆಗೆ ಮಣ್ಣು ಎರಡೂ ಕೂಡ ಹರಿದು ಬರ್ತಾ ಇದೆ. ಇದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಯಿತು.
ಅಷ್ಟೇ ಅಲ್ಲ, ಕಾಫಿ ತೋಟ, ಭತ್ತದ ಗದ್ದೆ ಎಲ್ಲವೂ ಜಲಾವೃತ ಆಯಿತು. ಚಿಕ್ಕಮಗಳೂರು ಜೈಪುರದ ಕಡೆಯಿಂದ ಮೂಡಿಗೆರೆ ಕಡೆ ಬರೋಣ. ಅಲ್ಲಿ ನೋಡಿ, ಮೂಡಿಗೆರೆ ಪಟ್ಟಣದಲ್ಲಿ ಭಾರೀ ಮಳೆ, ಮನೆಗಳಿಗೆ ನೀರು ನುಗ್ತು. ಮೇಗಲ್ಪೇಟೆ ಬೀದಿಯ 4 ಮನೆಗಳಿಗೆ ನೀರು ನುಗ್ತು. ಜನ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸ ಪಟ್ಕೊಟ್ರು. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಯಿತು. ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಲಕ್ಷ್ಮೇಶ್ವರ ತಾಲೂಕಿನ ಎಳ್ಳವತ್ತಿ ಗ್ರಾಮದಲ್ಲಿ ಶರೀಫ ಸಾಬ್ ಅನ್ನೋರಿಗೆ ಸೇರಿದ ಮನೆ ಮೇಲ್ಛಾವಣಿ ಕುಸಿದ್ಬಿತ್ತು. ಅದೃಷ್ಟವಶಾತ್ ಶರೀಫ್ ಸಾಬ್ ಹಾಗೂ ಪತ್ನಿ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿಲ್ಲ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ರು, ಪರಿಶೀಲನೆ ನಡೆಸಿದರು. ಗಡಿ ಜಿಲ್ಲೆ ಚಾಮರಾಜನಗರ ಕಳೆದ 3-4 ದಿನಗಳಿಂದ ಸುರಿದಂತಹ ಮಳೆಗೆ ಜನ ತತ್ತರಿಸೋದ್ರು. ಸುವರ್ಣಾವತಿ ಹೊಳೆ ಉಕ್ಕಿ ಹರಿದಿದ್ದರಿಂದ ಜಲಾವೃತ ಆಗಿದ್ದ ಅಗರ ಮಾಂಬಳ್ಳಿ ಗ್ರಾಮಸ್ಥರು ಪಾಡಂತೂ ಹೇಳುತ್ತಿರೋದು. ಪ್ರವಾಹದಿಂದ 10ಕ್ಕೂ ಹೆಚ್ಚು ಮನೆಗಳ ಗೋಡೆ ಕುಸಿತ ಆಗೋಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗೋಗಿದೆ. ಜನರ ಬದುಕು ಮೂರಾಬಟ್ಟೆ ಆಗೋಗಿದೆ. ನಿರಂತರ ಮಳೆಯಿಂದ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗುಂಡಾಲ್ ಜಲಾಶಯ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಜಲಾಶಯ ಕೋಡಿ ಬಿದ್ದು ಹರಿತಾ ಇದೆ. ನೀರಲ್ಲಿ ಅಪಾಯವನ್ನು ಲೆಕ್ಕಿಸದೆ ಯುವಕರು ಈಜಾಡ್ತಿದ್ದ ದೃಶ್ಯ ಕಂಡುಬಂತು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಜೀವಕ್ಕೆ ಸಂಚಕಾರ ಬರೋ ಸಾಧ್ಯತೆ ಇದೆ. ಪೊಲೀಸ್ ಬಿಗಿ ಭದ್ರತೆ ಹಾಕಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಬೆಣ್ಣೆಹಳ್ಳದ ಪ್ರವಾಹದಿಂದ ಸಿಕ್ಕಾಕೊಂಡು ಒದ್ದಾಡ್ತಿದ್ದ ವೃದ್ಧೆಯನ್ನ ರಕ್ಷಣೆ ಮಾಡಿದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸುರ್ಕೋಡ ಗ್ರಾಮದಲ್ಲಿ ಚಿನ್ನವ್ವ ಎಂಬ ವೃದ್ಧೆ ಬೆಣ್ಣೆಹಳ್ಳದಲ್ಲಿ ಸಿಕ್ಕಾಕೊಂಡು ಸ್ಥಳೀಯರ ವೃದ್ಧೆಯನ್ನು ರಕ್ಷಣೆ ಮಾಡಿದರು. ಅಸ್ವಸ್ಥ ವೃದ್ಧೆಯನ್ನು ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆ. ಬೆಣ್ಣೆಹಳ್ಳದಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಣ್ಣೆಹಳ್ಳ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸುರ್ಕೋಡ ಗ್ರಾಮದಲ್ಲಿ ಡಂಗೂರ ಸಾರಿಸಿ ಯಾರು ಬೆಣ್ಣೆಹಳ್ಳದ ಕಡೆ ಹೋಗಬೇಡಿ ಅಂತ ಮುನ್ನೆಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಹಳ್ಳದ ಪ್ರವಾಹ ಬಹಳ ಜೋರು ಬರುವುದತಿ ಮೇಲಿಂದ, ಆದ್ದರಿಂದ ಎಲ್ಲರೂ ರಾತ್ರಿ ಹುಷಾರಿಂದಿರಬೇಕ್ರಿ. ಮತ್ತೆ ರಾಜಧಾನಿ ಬೆಂಗಳೂರಿನ ಮಾನ ಹರಾಜಾಗ್ತಿವೆ ರಸ್ತೆ ಗುಂಡಿಗಳು. ಬೆಂಗಳೂರಲ್ಲಿ ಮಹಾಮಳೆಯಿಂದಾಗಿ ಮತ್ತೆ ರಸ್ತೆ ಗುಂಡಿಗಳ ಜಾಸ್ತಿ ಉದ್ಭವ ಆಗ್ತಾ ಇದೆ. ಚರ್ಚ್ ಸ್ಟ್ರೀಟ್, ರೆಸ್ಟ್ ಹೌಸ್, ಕ್ರಾಸ್ ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳದ್ದೇ ಕಾರುಬಾರು. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಆಗ್ತಿದ್ದಾರೆ. ಅಷ್ಟೇ ಅಲ್ಲ, ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಅಂತ ಸಾರ್ವಜನಿಕರು ಎನ್ ಜಿ ಒಗಳಿಗೆ ಮೊರೆ ಹೋಗ್ತಿದ್ದಾರೆ. ಇನ್ನು ಇವತ್ತು ಸಿಎಂ ಬೊಮ್ಮಾಯಿ ಬೆಂಗಳೂರು ಸಿಟಿ ರೌಂಡ್ಸ್ ಕೂಡ ಹಾಕ್ತಾರೆ. ಅವ್ರಿಗೂ ಕಣ್ಣಾರೆ ಕಾಣಿಸು. ಇಲ್ಲಿ ತನಕ 30 ನಿಮಿಷಗಳ 30 ಸುದ್ದಿಯಲ್ಲಿ 20 ನ್ಯೂಸ್ ನೋಡಿದ್ರೆ ಇನ್ನೂ 10 ಸುದ್ದಿಗಳು ಬಾಕಿ ಇದೆ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಉಳಿದ 10 ಸುದ್ದಿಗಳನ್ನ ಕೌಂಟ್ ಡೌನಲ್ಲಿ ನೋಡ್ತಾ ಹೋಗೋಣ. ಮಳೆ ನಿಂತರೂ ಮಳೆ ಅವಾಂತರ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅನಿಸ್ತಾ ಇದೆ. ಆನೇಕಲ್ ಹತ್ರ ರೈಲ್ವೆ ಅಂಡರ್ ಪಾಸ್ ಸ್ಥಿತಿ ನೋಡಿದ್ರೆ ಸಾಕು, ಇದೆಂಥ ಕಾಮಗಾರಿ ಅಂತ ಅನಿಸದೇ ಇರಲ್ಲ. ಮಳೆ ಬಿದ್ದ ಮೇಲೂ ಅಂಡರ್ ಪಾಸ್ನಲ್ಲಿ ನೀರು ನಿಲ್ಲುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಅರವಂಟಿಕೆಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ. ಲಾರಿ ಬಸ್ಗಳೆಲ್ಲ ಕಾರು ಬೈಕ್ಗಳಲ್ಲೂ ಓಡಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ. 5 ಕಿಲೋಮೀಟರ್ ಸುತ್ತಕೊಂಡು ಜನ ಓಡಾಡಬೇಕು. ರೈಲ್ವೆ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೊಂದರೆ ಆಗೋಗ್ಬಿಟ್ಟೈತೆ. ಸ್ಟಾರ್ಟಿಂಗ್ ಮಾಡಿದಾಗ್ಲಿಂದ ಇದೇ ಗೋಳೆ. ಹೆಂಗ್ ಓಡಾಡೋದು? ಸುತ್ತ ಹಾಕೊಂಡ್ ಬರ್ಬೇಕು ನಾವು. ಕರ್ಪೂರ್ ಮೇಲೆ ಅಷ್ಟು ಬರ್ಬೇಕು. ಮಳೆ ಬಂದೇ ತುಂಬ್ಕೊಂತೆ. ತುಂಬ್ಕೊಂಡ್ರೆ ಹೆಂಗ್ ಹೋಗೋದು? ರೈಲ್ವೆ ಟ್ರ್ಯಾಕ್ ಮೇಲೆ ಬಂದ್ರೆ ರೈಲ್ ಗೀಲ್ ಬಂದ್ಬಿಟ್ರೆ ಕಷ್ಟ. ಏನ್ ಮಾಡೋದು?
ಇಲ್ಲ ಹೋಗಲ್ಲ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅದು ಹೋಗಲ್ಲ ಅಂಡರ್ ಪಾಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದಲೂ ಇದೇ ಸಮಸ್ಯೆನೇ ಇದೇ ಸಮಸ್ಯೆನೇ ನೀರು ಎನಿ ಟೈಮ್ ಮಳೆ ಬಿದ್ದರೆ ನೀರು ತುಂಬ ಇರ್ತದೆ ನಾವು ಸುತ್ತಾಕ್ ಹೋಗ್ಬರ್ಬೇಕು ಆನೆಕಲ್ಲಿಂದ ಸುತ್ತಾಕೊಂಡು ಒಂದು 5-6 ಕಿಲೋಮೀಟರ್ ಸುತ್ತಾಕೊಂಡು ಮನೆಗೆ ಬರಬೇಕು ನೋಡ್ರಿ ಲೇಔಟಿಂದ ಹಿಂಗೆ ಬರುತ್ತೆ ನೋಡ್ರಿ ಇವ್ರು ಯಾವುದೋ ದಾರಿ ಮಾಡಿದ್ದಾರೆ ಕಾಲೇಜವರು ಆ ನೀರೆಲ್ಲ ಹಿಂಗೆ ಬರುತ್ತೆ ಅದು ಡ್ರೈನೇಜ್ ಮಾಡಿದ್ರು ಅದು ಇದಾಗಿದೆ ಕ್ಲೋಸ್ ಆಗಿದೆ ಹೋಗಲ್ಲ ಆಚೆ ಈಗೇನೋ ಡಬಲ್ ಟ್ರ್ಯಾಕನ್ನ ಮಾಡಬೇಕಂತೇನೆ ಇದು ಮಾಡಿದ್ದಾರೆ ಅವಾಗೇನಾದರೂ ಮಾಡ್ತಾರೇನೋ ಗೊತ್ತಿಲ್ಲ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಳಿತ ಮುಂದುವರಿತಾ ಇದೆ ನಿನ್ನೆ ಒಂದೇ ದಿನ 639 ಹೊಸ ಕೊರೋನಾ ಕೇಸ್ ಬಂತು ರಾಜ್ಯದಲ್ಲಿ ಕೊರೋನಾದಿಂದ ಇಬ್ಬರು ಮೃತಪಟ್ಟಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ 281 ಹೊಸ ಕೊರೋನಾ ಕೇಸ್ ದೃಢಪಟ್ಟಿವೆ ರಾಜ್ಯದಲ್ಲಿ ನಿನ್ನೆ 967 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇ.19%. ನಾಗರಕಟ್ಟೆಯಲ್ಲಿ ದೇವರಿಗಿಟ್ಟಿದ್ದ ಹಣ್ಣುಗಳನ್ನು ಸಂಗ್ರಹಿಸಿ ಪ್ರಾಣಿ ಪಕ್ಷಿಗಳಿಗೆ ವಿತರಿಸಲಾಗಿದೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಕಲಾಶಾಲೆ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದ ಹಣ್ಣುಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟರು ತೆಂಗಿನಕಾಯಿ ಸೌತೆಕಾಯಿ ಬಾಳೆಹಣ್ಣು ಜೋಳ ತೇಪೆಕಾಯಿ ಚೇಪೆಕಾಯಿ ಮುಂತಾದ ಹಣ್ಣುಗಳನ್ನು ವಿದ್ಯಾರ್ಥಿಗಳು ಹತ್ತಿರದ ಪ್ರವಾಸಿ ತಾಣ ಹಾಗೂ ಮುತ್ಯಾಲಮಡುವಿನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ವಿತರಣೆ ಮಾಡಿದರು ವಿದ್ಯಾರ್ಥಿಗಳ ಈ ಕಾರ್ಯಕ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಅಮ್ಮ ನೀವು ಒಂದು ಸ್ವಲ್ಪ ನೋಡಿ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ನೆನಪನ್ನ ಅಜರಾಮರಗೊಳಿಸಲು ರಾಜ್ಯ ಸರ್ಕಾರ 45 ದಿನಗಳ ವಿಶಿಷ್ಟ ಅಭಿಯಾನವನ್ನು ಹಮ್ಮಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿರುವ ಸರ್ಕಾರ ಇದಕ್ಕೆ ಪೂರ್ವಭಾವಿಯಾಗಿ ಉದ್ಘಾಟನಾ ಅಭಿಯಾನವನ್ನು ನಡೆಸ್ತಾರೆ ಇವತ್ತು ಸಿಎಂ ಬೊಮ್ಮಾಯಿಯವರು 45 ದಿನಗಳ ಈ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸ್ತಾರೆ 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಿಕ್ಕೆ ಯೋಜಿಸಿರುವ ಥೀಮ್ ಪಾರ್ಕ್ ಕೂಡ ಭೂಮಿಪೂಜೆ ನೆರವೇರಿಸಲಿದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರವನ್ನು ಇವತ್ತು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟನೆ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಹದೇವಪುರದಲ್ಲಿ ನೂತನವಾಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಲೋಕಾರ್ಪಣೆಯಾಗುತ್ತೆ ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಶ್ರೀಗಳು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಡಾಕ್ಟರ್ ವೀರೇಂದ್ರ ಹೆಗಡೆ ಉಪಸ್ಥಿತರಿರುತ್ತಾರೆ ಇನ್ನು ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿದ್ದಾರೆ 9 DSP 28 ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ದಿನಾಂಕ 1/9/2022 ನೆಲಮಂಗಲದ ಮಹದೇವಪುರದಲ್ಲಿರುವ ಕ್ಷೇಮವನ SDM ನ್ಯಾಚುರೋಪತಿ ಮತ್ತು ಯೋಗಿಕ್ ಸೆಂಟರ್ ಈ ಒಂದು ಉದ್ಘಾಟನೆಗೆ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಯವರಾದ ಯೋಗಿಜಿಯವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿ ಅವರು ಸಹಿತ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಆಂಧ್ರದಲ್ಲಿ 1342 ದೇವಸ್ಥಾನ ಕಟ್ಟೋದಕ್ಕೆ ಮುಂದಾಗಿದೆ ಸನಾತನ ಧರ್ಮ ಬೆಳೆಸಬೇಕು ಮತಾಂತರಗಳನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ 1342 ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ 2018-19 TTD 502 ದೇಗುಲ ನಿರ್ಮಿಸಿತ್ತು ಈಗ 1342 ದೇಗುಲ ನಿರ್ಮಾಣಕ್ಕೆ ಮುಂದಾಗಿದ್ದು ಈಗಾಗಲೇ 10,000 ಭಕ್ತರಿಂದ 500 ಕೋಟಿ ದೇಣಿಗೆ ಸಂಗ್ರಹವಾಗಿದೆ ಭಾರತದ GDP ಬೆಳವಣಿಗೆ ದರ ಗಣನೀಯವಾಗಿ ಏರಿಕೆಯಾಗಿದ್ದು ಏಪ್ರಿಲ್ ಜೂನ್ ಅವಧಿಯ GDP ಬೆಳವಣಿಗೆ ಶೇಕಡಾ 13.5% ಏರಿಕೆಯಾಗಿದೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ಈ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ 2021 ಈ ಅವಧಿಯಲ್ಲಿ GDP ಬೆಳವಣಿಗೆ 20.1% ಏರಿಕೆಯಾಗಿದ್ದು 2020 ಕೊರೋನಾ ಇದ್ದ ಕಾರಣ ಕಡಿಮೆ ಪ್ರಮಾಣದ ಏರಿಕೆಯಾಗಿತ್ತು ಆದರೆ ಹಾಲಿ ವರ್ಷ GDP ದರ ಗಣನೀಯವಾಗಿ ಏರಿಕೆಯಾಗಿದೆ ಭಾರತದ ಆರ್ಥಿಕತೆಯು ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡಾ 13.5% ಪ್ರಗತಿ ದಾಖಲಾಗಿದೆ
ದೇಶ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವ ಮೊದಲ ವಿಮಾನ ವಾಹಕ ಯುದ್ಧ ನೌಕೆ ವಿಕ್ರಾಂತ್ ಅನ್ನ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ನೌಕೆಗೆ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಿದ್ದಾರೆ. ಕೊಚ್ಚಿಯ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಿಸಲಾದ ಯುದ್ಧ ನೌಕೆ ವಿಕ್ರಾಂತನ್ನು ಈಗಾಗಲೇ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದ್ದು ನಾಳೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಲಿದೆ. ಏಷ್ಯಾ ಕಪ್ನಲ್ಲಿ ಭಾರತ ಹಾಂಕಾಂಗ್ ವಿರುದ್ಧ 40 ರನ್ಗಳ ಭರ್ಜರಿ ಜಯ ದಾಖಲು ಮಾಡಿತು. ಭಾರತ ನೀಡಿದ 193 ರನ್ಗಳ ಬೃಹತ್ ಗುರಿಯನ್ನು ಬೆನ್ ಹತ್ತಿತು. ಹಾಂಕಾಂಗ್ ತಂಡ ನಿಗದಿತ 20 ಓವರ್ಗಳಲ್ಲಿ 152 ರನ್ ಮಾಡೋಕೆ ಮಾತ್ರ ಸಾಧ್ಯ ಆಯಿತು. ಆ ಮೂಲಕ 40 ರನ್ಗಳ ಅಂತರದ ಹೀನಾಯ ಸೋಲು ಕಂಡಿತು ಹಾಂಕಾಂಗ್. ಈಗ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿಯನ್ನು ಮುಗಿಸಿ ನಾ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳನ್ನು. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.